ನಮಸ್ಕಾರ ಸ್ನೇಹಿತರೆ, ಜಗ್ವಾರ್ ರಾಕಿ ಚಾನೆಲ್ಗೆ ನಿಮಗೆ ಸ್ವಾಗತ. ಒಬ್ಬ ನಟ ಕಲಾವಿದನಾಗುವ ಮೊದಲು ಸಾಕಷ್ಟು ಬೇರೆ ಬೇರೆ ಕೆಲಸಗಳನ್ನು ಮಾಡಿರುತ್ತಾರೆ. ಹಾಗೆ ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಫೇಮಸ್ ಆಗಿರುವ ಕೆಲ ನಟರು ಸಿನಿಮಾ ಇಂಡಸ್ಟ್ರಿಗೆ ಬರುವ ಮೊದಲು ಯಾವ ಯಾವ ಕೆಲಸ ಮಾಡುತ್ತಿದ್ದರು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಇದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕಾಕ್ರೋಚ್ ಸುದಿ 18ನೇ ವಯಸ್ಸಿನಲ್ಲಿ ಶ್ರೀ ಹಾರ್ಟ್ಸ್ ಎಂಬ ಸೈನ್ ಬೋರ್ಡ್ ಬಿಸ್ನೆಸ್ ಅನ್ನು ಶುರು ಮಾಡಿದ ಸುದ್ದಿ ಅವರು ವಾಲ್ ಪೇಂಟಿಂಗ್ಸ್, ಡಿಜಿಟಲ್ ಡಿಸ್ಪ್ಲೇಸ್, ಇಂಟೀರಿಯರ್ ಡೆಕೊರೇಷನ್ ಈ ರೀತಿಯ ಕೆಲಸಗಳನ್ನು ಮಾಡುತ್ತಿದ್ದ ಸುದ್ದಿ ಅವರು ಮೊದಲು ಅಲೆಮಾರಿ ಎಂಬ ಸಿನಿಮಾದಲ್ಲಿ ಒಂದು ಚಿಕ್ಕ ಪಾತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದು, ಟಗರು ಸಿನಿಮಾದ ಮೂಲಕ ಕಾಕ್ರೋಚ್ ಸುದ್ದಿ ಎಂದು ಫೇಮಸ್ ಪಡೆದಿದ್ದು ಸ್ಯಾಂಡಲ್ವುಡ್ನಲ್ಲಿ ಟಾಪ್ ವಿಲನ್ ಆಕ್ಟರ್ ಆಗಿ ಬೆಳೆಯುತ್ತಿದ್ದಾರೆ. ಗರುಡ ರಾಮ್ ಕೆಜಿಎಫ್ ಚಾಪ್ಟರ್ 1ನಲ್ಲಿ ಮೇನ್ ವಿಲನ್ ಪಾತ್ರದಲ್ಲಿ ನಟಿಸಿರುವ ರಾಮಚಂದ್ರ ರಾಜು ಅಲಿಯಾಸ್ ಗರುಡಾರಾಮ್ ಅವರು ಆಕ್ಟಿಂಗ್ ಕೆರಿಯರ್ ಪ್ರಾರಂಭಿಸುವ ಮುನ್ನ ರಾಕಿಂಗ್ ಸ್ಟಾರ್ ಯಶ್ ಅವರ ಬಳಿ ಯಶ್ ಅವರ ಬಾಡಿಗಾರ್ಡ್ ಆಗಿ ಕೆಲಸ ಮಾಡುತ್ತಿದ್ದರು. ಇವರನ್ನು ಗಮನಿಸಿದ ಪ್ರಶಾಂತ್ ನೀಲ್ ಅವರು ಗರುಡನ ಪಾತ್ರಕ್ಕೆ ಸೂಟ್ ಆಗುತ್ತಾರೆಂದು ಸೆಲೆಕ್ಟ್ ಮಾಡುತ್ತಾರೆ. ಆ ಬಳಿಕ ಗರುಡಾರಾಮು ಅವರು ಕೆಜಿಎಫ್ ಸಿನಿಮಾದ ಸಕ್ಸಸ್ನ ನಂತರ ಇಂದು ಸೌತ್ ಇಂಡಿಯಾದ ಎಲ್ಲ ಭಾಷೆಗಳಲ್ಲಿ ನಟಿಸಿದ್ದು ಟಾಪ್ ವಿಲನ್ ಆಕ್ಟರ್ ಆಗಿ ಬೆಳೆದಿದ್ದಾರೆ. ಸತೀಶ್ ನಿನಾಸಂ ನಟನಾಗುವ ಬಯಕೆ ಇದ್ದರೂ ಕೂಡ ಬೆಂಗಳೂರಿನ ಗೋಪಾಲ್ ಥಿಯೇಟರ್ನಲ್ಲಿ ಟಿಕೆಟ್ ಕೊಡುವುದು ಮತ್ತು ಬ್ಯಾಟರಿ ಬಿಡುವ ಕೆಲಸ ಮಾಡುತ್ತಿದ್ದ ಸತೀಶ್ ನಿನಾಸಂ ಅವರು ಆ ಥಿಯೇಟರ್ನ ಪಕ್ಕದಲ್ಲೇ ಇದ್ದ ಚೌಟ್ರಿಯಲ್ಲೂ ಕೂಡ ಫ್ಲವರ್ ಡೆಕೋರೇಷನ್ ಕೆಲಸವನ್ನು ಮಾಡುತ್ತಿದ್ದರು. ತದನಂತರ ನಿನಾಸಂನಲ್ಲಿ ನಟನಾ ತರಬೇತಿಯನ್ನು ಪಡೆದು ಸೀರಿಯಲ್ ಮೂಲಕ ನಟನೆಯನ್ನು ಪ್ರಾರಂಭಿಸಿ ಸ್ಯಾಂಡಲ್ವುಡ್ನ ಟಾಪ್ ನಟನಾಗಿ ಬೆಳೆದಿದ್ದು, ಅವರು ಕೆಲಸ ಮಾಡಿದ ಗೋಪಾಲ್ ಥಿಯೇಟರ್ನಲ್ಲೇ ಅವರ ಸಿನಿಮಾಗಳು ಬಿಡುಗಡೆ ಆಗುತ್ತಿವೆ. ಡಾಲಿ ಧನಂಜಯ್ ಬಿಇ ಇನ್ ಕಂಪ್ಯೂಟರ್ನಲ್ಲಿ ಪದವಿಯನ್ನು ಪಡೆದಿದ್ದು ಮೈಸೂರಿನ ಇನ್ಫೋಸಿಸ್ನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡಿದ್ದು, ಕಲೆಯ ಮೇಲಿನ ಅತೀವ ಪ್ರೀತಿಯಿಂದ ಆ ಕೆಲಸವನ್ನು ಬಿಟ್ಟು ಬೆಂಗಳೂರಿಗೆ ಬಂದು ಮೊದಲ ಬಾರಿಗೆ ಜಯನಗರ ಫೋರ್ತ್ ಬ್ಲಾಕ್ ಎಂಬ ಶಾರ್ಟ್ ಮೂವಿಯನ್ನು ಮಾಡಿ ಸಾಕಷ್ಟು ಏಳು ಬೀಳುಗಳ ಬಳಿಕ ಇಂದು ಸೌತ್ ಇಂಡಿಯಾದಲ್ಲಿ ಫೇಮಸ್ ನಟನಾಗಿ ಬೆಳೆದಿದ್ದಾರೆ. ರಕ್ಷಿತ್ ಶೆಟ್ಟಿ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ನಲ್ಲಿ ಇಂಜಿನಿಯರಿಂಗ್ ಪದವಿ ಪಡೆದಿರುವ ರಕ್ಷಿತ್ ಶೆಟ್ಟಿ ಅವರು ಬೆಂಗಳೂರಿನಲ್ಲಿ 20 ತಿಂಗಳ ಕಾಲ ಐಟಿ ಕಂಪ್ನಿಯಲ್ಲಿ ಕೆಲಸವನ್ನು ಮಾಡಿದ್ದು, ಆ ಸಮಯದಲ್ಲಿ ಶಾರ್ಟ್ ಮೂವಿಗಳನ್ನು ಮಾಡುತ್ತಿದ್ದರು. ನಂತರ ಕೆಲಸಕ್ಕೆ ರಿಸೈನ್ ಮಾಡಿ ಮೊದಲ ಬಾರಿಗೆ ನಮ್ಮ ಏರಿಯಾದಲ್ಲಿ ಒಂದು ದಿನ ಸಿನಿಮಾದಲ್ಲಿ ಸೆಕೆಂಡ್ ಹೀರೋ ಆಗಿ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟ ರಕ್ಷಿತ್ ಶೆಟ್ಟಿ ಅವರು ಇಂದು ಆಕ್ಟರ್ ಆಗಿ, ಡೈರೆಕ್ಟರ್ ಆಗಿ, ಪ್ರೊಡ್ಯೂಸರ್ ಆಗಿ ಹೆಸರು ಮಾಡಿದ್ದು ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೆಸರು ಗಳಿಸಿದ್ದಾರೆ. ಲವ್ಲಿ ಸ್ಟಾರ್ ಪ್ರೇಮ್ ಪ್ರೇಮ್ ಅವರ ತಂದೆ ಪವರ್ಲೂಮ್ ನೇಕಾರರಾಗಿದ್ದು, ಪ್ರೇಮ್ ಅವರು ಕೂಡ ಸೀರೆ ನೇಯುವುದನ್ನು ಕಲಿತಿದ್ದು ನಂತರ ಇಂಡಿಯಾ ಟೆಲಿಫೋನ್ ಇಂಡಸ್ಟ್ರಿಯಲ್ಲಿ ಕೆಲಸಕ್ಕೆ ಸೇರಿದ್ದರು. ಬಾಲ್ಯದಲ್ಲಿಯೇ ಸಿನಿಮಾ ಕ್ರೇಜ್ ಇದ್ದ ಪ್ರೇಮ್ ಅವರು ವರ್ಷಕ್ಕೆ 150ರಿಂದ 200 ಚಿತ್ರಗಳನ್ನು ನೋಡುತ್ತಿದ್ದರಂತೆ. ನಂತರ ಗೆಳೆಯನ ಒತ್ತಾಯದ ಮೇರೆಗೆ ಜೂನಿಯರ್ ಆರ್ಟಿಸ್ಟ್ ಆಗಿ ಧಾರಾವಾಹಿಗಳಲ್ಲಿ ಕೆಲಸ ಮಾಡತೊಡಗಿದ್ದು ಮನ್ವಂತರ ಧಾರಾವಾಹಿಯಲ್ಲಿ ನಟಿಸಿದರು. ಇದರ ನಂತರ ಇವರು 2004ರಲ್ಲಿ ಪ್ರಾಣ ಚಿತ್ರದ ಮೂಲಕ ನಟನಾಗಿ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟು ಇಲ್ಲಿಯವರೆಗೆ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿ ಜನಪ್ರಿಯತೆಯನ್ನು ಗಳಿಸಿದ್ದಾರೆ. ರಿಷಭ್ ಶೆಟ್ಟಿ ಫಿಲ್ಮ್ ಮೇಕಿಂಗ್ ಕೋರ್ಸ್ ಮಾಡುತ್ತಿರುವಂತಹ ಸಮಯದಲ್ಲಿ ರಿಷಭ್ ಶೆಟ್ಟಿ ಅವರು ಮಿನರಲ್ ವಾಟರ್ ಸಪ್ಲೈ ಬಿಸ್ನೆಸ್ ಅನ್ನು ಶುರು ಮಾಡುತ್ತಾರೆ. ನಂತರ ಒಂದೆರಡು ಸಿನಿಮಾದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿ ಆ ಕೆಲಸವನ್ನು ಬಿಟ್ಟು ಹೋಟೆಲ್ ಬಿಸ್ನೆಸ್ ಅನ್ನು ಶುರು ಮಾಡುತ್ತಾರೆ. ಆ ಬಿಸ್ನೆಸ್ಸಿಂದ ಇವರಿಗೆ ತುಂಬ ನಷ್ಟ ಆಗಿದ್ದು, ಬಳಿಕ ಅಟ್ಟಹಾಸ ಸಿನಿಮಾದಲ್ಲಿ ಒಂದು ಚಿಕ್ಕ ಪಾತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟು ರಿಕ್ಕಿ ಸಿನಿಮಾದ ಮೂಲಕ ಡೈರೆಕ್ಟರ್ ಆಗಿಯೂ ಗುರುತಿಸಿಕೊಳ್ಳುತ್ತಾರೆ. ಇಂದು ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಗೆ ಅದ್ಭುತ ಸಿನಿಮಾಗಳನ್ನು ಕೊಡುತ್ತಿರುವ ರಿಷಭ್ ಶೆಟ್ಟಿ ಅವರು ನಟನಾಗಿ, ನಿರ್ದೇಶಕನಾಗಿ ಗುರುತಿಸಿಕೊಂಡಿದ್ದಾರೆ. ಚೇತನ್ ಆ ದಿನಗಳು ಖ್ಯಾತಿಯ ಚೇತನ್ ಅವರು ಹುಟ್ಟಿ ಬೆಳೆದಿದ್ದು ಅಮೆರಿಕಾದ ಚಿಕಾಗೋದಲ್ಲಿ. ಇವರು ಸಿನಿಮಾ ಇಂಡಸ್ಟ್ರಿಗೆ ಬರುವ ಮೊದಲು ಮಲ್ಟಿನ್ಯಾಷನಲ್ ಕಂಪ್ನಿಯೊಂದರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡುತ್ತಿದ್ದರು. ಬಳಿಕ ಭಾರತಕ್ಕೆ ಬಂದ ಮೇಲೆ ಆ ದಿನಗಳು ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟು ಚೇತನ್ ಅವರು ಮೈನಾ, ಬಿರುಗಾಳಿ ಅಂತಹ ಹಿಟ್ ಸಿನಿಮಾಗಳನ್ನು ಕೊಟ್ಟಿದ್ದು, ಇತ್ತೀಚೆಗೆ ಹೆಚ್ಚು ಸಾಮಾಜಿಕ ಕೆಲಸಗಳಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಚೈಲ್ಡ್ ಆರ್ಟಿಸ್ಟ್ ಆಗಿ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿದ್ದ ಪುನೀತ್ ರಾಜ್ಕುಮಾರ್ ಅವರು ಕೆಲವು ವರ್ಷಗಳ ಕಾಲ ನಟನೆಯಿಂದ ದೂರ ಉಳಿದಿದ್ದರು. ಆ ಸಮಯದಲ್ಲಿ ಅವರು ಕನಕಪುರದಲ್ಲಿ ಗ್ರಾನೈಟ್ ಬಿಸ್ನೆಸ್ ಅನ್ನು ಮಾಡುತ್ತಿದ್ದರು. ನಂತರ ಅವರು ಅಪ್ಪು ಸಿನಿಮಾದ ಮೂಲಕ ನಟರಾಗಿ ಮತ್ತೆ ಸಿನಿಮಾ ಇಂಡಸ್ಟ್ರಿಗೆ ಕಮ್ಬ್ಯಾಕ್ ಮಾಡಿದರು. ಕಾರ್ತಿಕ್ ಜೈರಾಮ್ ಜೆಕೆ ಅವರು ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಪದವಿಯನ್ನು ಪಡೆದಿದ್ದು, ಪದವಿಯ ನಂತರ ಇವರು ಸ್ಟ್ರಕ್ಚರಲ್ ಇಂಜಿನಿಯರ್ ಆಗಿ ದುಬೈನಲ್ಲಿ ಕೆಲಸ ಮಾಡುತ್ತಿರುತ್ತಾರೆ.
ಕಲೆಯ ಮೇಲಿರುವ ಪ್ರೀತಿಯಿಂದ ಕೆಲಸವನ್ನ ಬಿಟ್ಟು ಬೆಂಗಳೂರಿಗೆ ಬಂದು ಜೆಕೆ ಅವರು ಸಾಕಷ್ಟು ಏಳು ಬೀಳುಗಳ ನಂತರ ಅವಕಾಶವನ್ನ ಪಡೆದು ಇಂದು ಸ್ಯಾಂಡಲ್ವುಡ್ನ ಆಕ್ಟರ್ಸ್ಗಳಲ್ಲಿ ಒಬ್ಬರಾಗಿ ಗುರುತಿಸಿಕೊಂಡಿದ್ದಾರೆ. ಇದಿಷ್ಟು ನಮ್ಮ ಸ್ಯಾಂಡಲ್ವುಡ್ನ ಆಕ್ಟರ್ಸ್ಗಳು ನಟನೆಯನ್ನ ಪ್ರಾರಂಭಿಸುವ ಮೊದಲು ಮಾಡುತ್ತಿದ್ದಂಥ ಕೆಲಸಗಳ ಬಗ್ಗೆ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಜಾಗ್ವರ್ ರಾಕಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.